ಲೋಕಸಭಾ ಫಲಿತಾಂಶದ ಬಳಿಕ ಸಚಿವ ಡಿಕೆಶಿ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಗಾಂಧಿ ತತ್ವವನ್ನು ಪಾಲಿಸ್ತೇನೆ ಅಂತ ಪ್ರತಿಕ್ರಿಯಿಸಿದ್ದಾರೆ ಡಿಕೆಶಿ. ಲೋಕಸಭಾ ಫಲಿತಾಂಶ ಬಂದಂತಹ ಸಂದರ್ಭದಲ್ಲಿ ಅವರು ವಿದೇಶದಲ್ಲಿದ್ದರು, ಹಿನ್ನೆಲೆಯಲ್ಲಿ ವಾಪಸ್ಸಾದ ಬಳಿಕ ಈಗ ಮೊದಲ ಪ್ರತಿಕ್ರಿಯೆಯನ್ನು ಡಿಕೆಶಿ ನೀಡಿದ್ದಾರೆ. ಗಾಂಧಿ ತತ್ವದ ಬಗ್ಗೆ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಗಾಂಧಿ ತತ್ವವನ್ನು ಪಾಲಿಸ್ತೇನೆ ಅಂತಿದ್ದಾರೆ ಡಿಕೆಶಿ. ಬಾಯಿಗೆ ಬೀಗ ಹಾಕೊಂಡು ಸುಮ್ಮನಿರ್ತೇನೆ ಅಂತಿದ್ದಾರೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ದೇವೇಗೌಡರು. ಖರ್ಗೆ, ಕೆಎಚ್ ಮುನಿಯಪ್ಪ ಸೋಲಬಾರದಿತ್ತು, ಎಸ್ವೈ ಕೈಯಲ್ಲೇ ಎಲ್ಲ ಇದೆ, ಅವರೇ ವಿಧಾನಸಭೆ ವಿಸರ್ಜಿಸಲಿ ಅಂತ ಲೇವಡಿ ಮಾಡಿದ್ದಾರೆ. ಬಿಎಸ್ವೈ ಕೈಯಲ್ಲೇ ಎಲ್ಲವೂ ಇದೆ ಅಂತಲೂ ಕೂಡ ಲೇವಡಿ ಮಾಡಿರುವಂಥದ್ದು. ಗಾಂಧಿ ತತ್ವವನ್ನು ಪಾಲಿಸುವೆ ಎಂದಿದ್ದಾರೆ ಡಿಕೆಶಿ. ನಾನು ನಿರೀಕ್ಷೆ ಮಾಡಿರಲಿಲ್ಲ ಇಂಥ ಫಲಿತಾಂಶ ನಮ್ಮ ರಾಜ್ಯಕ್ಕೆ ಆಗಬಾರ್ದಾಗಿತ್ತು. ಹಿರಿಯ ನಾಯಕರಾದಂಥ ದೇವೇಗೌಡರು, ಮಲ್ಲಿಕಾರ್ಜುನ್ ಖರ್ಗೆಯವರು, ಮೊಯ್ಲಿಯವರು, ಮುನಿಯಪ್ಪನವರು, ಇನ್ನು ಹಾಲಿ ಇದ್ದಂಥ ಕಷ್ಟಕಾಲದಲ್ಲಿ 45 ಜನ ಇದ್ದಂಥ ಸಂಸತ್ ಸದಸ್ಯರುಗಳು ಎಲ್ಲ ನಮ್ಮಲ್ಲಿ ಪರಾಜಿತ ಆಗಿರುವಂಥವ್ರು. 10 ಜನ ಇದ್ರು ಹಾಲಿ ಸಂಸತ್ ಸದಸ್ಯರು ನಮ್ಮ ರಾಜ್ಯದಿಂದ. ಇವತ್ತು ಕೇವಲ ಒಂದು ಸ್ಥಾನಕ್ಕೆ ಹಿಡಿದಿರೋದು ನನಗೆ ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಎಲ್ಲಿ ತಪ್ಪಾಗಿದೆ ಏನಾಗಿದೆ ಅಂತ. ಸೊ ನಾನು ವಿಷಯ ಗೊತ್ತಾಯ್ತು ನಮಗೆ, ಊರಲ್ಲಿ ಇರಲಿಲ್ಲ ನಾನು. ಇನ್ನ ಏನೇನು ಎತ್ತ ಅಂತೇಳಿ ವಿಮರ್ಶೆ ಮಾಡಬೇಕಾಗಿದೆ. ಇಲ್ಲ, ಇನ್ನು ನಾನು ಇನ್ನು ನನ್ನ ನೋಡ್ಬೇಕು, ನಾನು ಎಲ್ಲೆಲ್ಲಿ ಏನೇನಾಗಿದೆ ಅಂತ ಹೇಳಿ ಸ್ವಲ್ಪ ಮಾತಾಡಬೇಕು. ನನ್ನ ಸೋದರ ಗೆದ್ದಿದ್ದಾನೆ ಅಂತ ಕೂಡ ನನಗೆ ಸಂತೋಷ ಇದೆ. ಯಾಕೆಂದ್ರೆ ಈ ದೇಶಕ್ಕೆ ಮಾಡಿದಂತ ಹೋರಾಟಗಳು ದೇವೇಗೌಡರು, ಮಲ್ಲಿಕಾರ್ಜುನ್ ಖರ್ಗೆಯವರು, ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿ ಅದೆಲ್ಲ ಚರಿತ್ರೆ ಹೋಗ್ಬಿಡ್ತದ ಅಂತ ನನಗೆ ಇಂಥವ್ರನ್ನೆಲ್ಲ ಇಲ್ಲೇ ಸುರೇಶ ಬೈದು ಏನು ಸುಖ? ಜನ ಪ್ರೀತಿ ವಿಶ್ವಾಸ ಕೊಟ್ಟು ನಮ್ಮನ್ನು ಉಳಿಸ್ಕೊಂಡಿದ್ದಾರೆ, ಅದು ಬೇರೆ ವಿಚಾರ. ನಾನು 3 ಲಕ್ಷಕ್ಕೂ ಹೆಚ್ಚು ನಿರೀಕ್ಷೆ ಮಾಡಿದ್ದೆ, ಮಿನಿಮಮ್ 3 ಲಕ್ಷ ನಿರೀಕ್ಷೆ ಮಾಡಿದ್ದೆ. ನಾನು ಹೋಗಲಿಲ್ಲ ನನ್ನ ಕ್ಷೇತ್ರಕ್ಕೆ, ನನ್ನ ಕ್ಷೇತ್ರಕ್ಕೆ ಹೋಗದೆ ಹೋದ್ರೂ 1,08,000 ಈಡು ಕೊಟ್ಟಿದ್ದಾರೆ. ಎಲ್ಲ ನಮ್ಮ ದಳದ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಕೂಡ ನಮ್ಮ ಕ್ಷೇತ್ರಗಳಲ್ಲಿ, ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನಮ್ಗೆ ಸಹಾಯ ಮಾಡಿದ್ದೆ. ನಾನಿಲ್ಲ ಅಂತ ನಾನು ಹೇಳುದಿಲ್ಲ, ನನಗೆ ಗೊತ್ತಿದೆ ಯಾರು ಸಹಾಯ ಮಾಡಿದ್ದಾರೆ. ಈಗ ನಾನೇನು ಮಾತಾಡೋದಿಲ್ಲ, ಈಗ ಜಸ್ಟ್ ಬಂದಿದ್ದೀನಿ. ಸದ್ಯಕ್ಕೆ ನನಗೆ ಗಾಂಧೀಜಿ ಹೇಳ್ದಂಗೆ ಕಣ್ಣು ಮುಚ್ಕೊಂಡಿರು, ಕಿವಿಗೆ ಬಟ್ಟೆ ಹಾಕೋ, ಕಿವಿಗೆ ಹತ್ತಿ ಹಾಕೊಂಡಿರು, ಕೇಳಿಸ್ಕೋಬೇಡ, ಬಾಯನ್ನು ಬೀಗ ಹಾಕು ಅಂತ ಹೇಳ್ಕೊಟ್ಟಿದ್ರು. ಅದನ್ನು ನಾನು ಪಾಲನೆ ಮಾಡಬೇಕು ಅಂತಲೇ ನಾನು ಬಂದೆ. ಬಟ್ ನಿಮಗೂ ನಮಗೂ ಅಪಾರವಾದ ಸಂಬಂಧ, ನೀವಿಲ್ಲದೆ ನಾನಿಲ್ಲ, ನಾವಿಲ್ಲದೆ ನೀವಿಲ್ಲ. ವಿ ಸ್ಟ್ಯಾಂಡ್ ಬೈ ದಿ ಗೌರ್ಮೆಂಟ್. ನಾವೇನು ಮಾತು ಕೊಟ್ಟಿದ್ದೀವಿ ಆ ಮಾತಿಗೆ ಯಾವತ್ತೂ ನಾವು ಮುಂದೆ ಬದಲಾವಣೆ ಇಲ್ಲ. ನಾನೊಬ್ಬ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತ, ಆಕ್ಚುಲಿ ನನಗೆ ಏನು ಮಾತಾಡಬಾರ್ದು ಅಂತ ಕೂಡ ಇನ್ಸ್ಟ್ರಕ್ಷನ್ಸ್ ಇದೆ, ಯಾರೋ ಲೀಡರ್ಸು ಮೀಡಿಯಾಗೆ ಹೋಗಬಾರ್ದು ಅಂತ.